ಮಾರಾಟದ ವಸ್ತುಗಳ ಬಗ್ಗೆ ಮಾಹಿತಿ ತಿಳಿಯದಿದ್ದರೆ ಗ್ರಾಹಕರು ಮೋಸ ಹೋಗುವ ಸಾಧ್ಯತೆ ಇರುತ್ತದೆ ಗ್ರಾಹಕರ ಹಕ್ಕುಗಳ ರಕ್ಷಣೆಗೆ ಗ್ರಾಹಕರ ವಾಜ್ಯಗಳ ಪರಿಹಾರ ಆಯೋಗ ಕ್ರಿಯಾಶೀಲವಾಗಿದ್ದು ಮೋಸ ತಡೆಗಟ್ಟುವಲ್ಲಿ ಯಶಸ್ವಿಯಾಗಿದೆ ಗ್ರಾಹಕರಲ್ಲಿ ಎಲ್ಲ ರೀತಿಯ ಕಾನೂನಾತ್ಮಕ ತಿಳುವಳಿಕೆ ಮತ್ತು ಜಾಗೃತಿಯನ್ನು ಮೂಡಿಸುತ್ತಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಿರಿಯ ಸಿವಿಲ್ ನ್ಯಾಯಾಧೀಶೆ ಪುಷ್ಪಲತಾ ಸಿಎಂ ಹೇಳಿದರು ಜನತಾ ಶಿಕ್ಷಣ ಸಮಿತಿ ಕಾಲೇಜಿನ ಸಭಾಂಗಣದಲ್ಲಿ ಜಿಲ್ಲಾಡಳಿತ ಆಹಾರ ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ ಜನತಾ ಶಿಕ್ಷಣ ಸಮಿತಿ ಧಾರವಾಡ ಕಾನೂನು ಮಾ ಶಾಸ್ತ್ರ ಇಲಾಖೆ ಜಿಲ್ಲಾ ಗ್ರಾಹಕ ಮಾಹಿತಿ ಕೇಂದ್ರ ಸ್ಥಳೀಯ ಸಂಸ್ಥೆಗಳ ಗ್ರಾಹಕ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಷ್ಟ್ರೀಯ ಗ್ರಾಹಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಗ್ರಾಹಕರು ಇಂದು ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಹೊಸ ಉತ್ಪನ್ನಗಳ ಹೆಸರಿನಲ್ಲಿ ಹಳೆ ಉತ್ಪನ್ನಗಳನ್ನೇ ಗ್ರಾಹಕರಿಗೆ ವಿತರಿಸುವ ಕಾರ್ಯ ನಡೆಯುತ್ತಿದೆ ಮಾರುಕಟ್ಟೆಯಲ್ಲಿ ಹಾಗೂ ಆನ್ಲೈನ್ ಶಾಪಿಂಗ್ಗಳಲ್ಲಿ ಉತ್ಪನ್ನಗಳನ್ನು ಕಂಡುಕೊಳ್ಳುವಾಗ ಗ್ರಾಹಕರ ಹಕ್ಕುಗಳ ಬಗ್ಗೆ ಜಾಗೃತಿ ಹೊಂದುವುದು ಅಗತ್ಯ ಉತ್ಪನ್ನಗಳ ಮಾಹಿತಿ ತಯಾರು ಮಾಡಿದ ದಿನಾಂಕ ನೋಡಿಕೊಂಡು ಖರೀದಿ ಮಾಡುವುದು ಬಹಳ ಅತ್ಯವಶ್ಯಕ ಗ್ರಾಹಕ ವ್ಯಾಜ್ಯಗಳನ್ನು ಪರಿಹರಿಸಲು ಜಿಲ್ಲಾ ಮಟ್ಟದಲ್ಲಿ ಗ್ರಾಹಕರ ಆಯೋಗ ರಚಿಸಲಾಗಿದೆ ಅದರ ಮೂಲಕ ಗ್ರಾಹಕರಿಗೆ ತಮ್ಮ ಹಕ್ಕುಗಳ ಬಗ್ಗೆ ತಿಳುವಳಿಕೆ ಮೂಡಿಸಲಾಗುತ್ತಿದೆ ಉಚಿತ ಕಾನೂನು ನೆರವು ನೀಡುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿದ ಜನಾದೇಶ ಸಂಘಟನೆಯ ಕಾರ್ಯದರ್ಶಿ ಮಾಥೂರಿ ಕುಲಕರ್ಣಿ ಮಾತನಾಡಿ ಗ್ರಾಹಕರು ತಮ್ಮ ಹಕ್ಕುಗಳು ಜವಾಬ್ದಾರಿಗಳ ಬಗ್ಗೆ ತೆಗೆದುಕೊಳ್ಳುವುದು ಅತ್ಯವಶ್ಯಕ ಜಾಹೀರಾತಿನ ಮೂಲಕ ಮಾರಾಟಗಾರರು ತಮ್ಮ ಉತ್ಪನ್ನಗಳನ್ನು ಜನರ ಅವಶ್ಯಕತೆಗಳನ್ನು ಗಮನಿಸದೆ ಕೇವಲ ಮಾರುಕಟ್ಟೆಯ ಲಾಭಕ್ಕಾಗಿ ಉತ್ಪಾದಿಸಿ ಮಾರಾಟ ಮಾಡುತ್ತಿದ್ದಾರೆ ಜನರ ಅವಶ್ಯಕತೆಗಳನ್ನು ಗಮನಿಸದೆ ಉತ್ಪನ್ನಗಳನ್ನು ಉಪಯೋಗಿಸುವಂತ ಪರಿಸ್ಥಿತಿ ನಿರ್ಮಾಣ ಮಾಡುತ್ತಿದ್ದಾರೆ ಹೀಗಾಗಿ ಗ್ರಾಹಕ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳುವುದು ಅತಿ ಅವಶ್ಯಕ ಉತ್ಪನ್ನಗಳ ಗುಣಮಟ್ಟದಲ್ಲಿ ಪ್ರಮಾಣದಲ್ಲಿ ದೋಷ ಕಂಡುಬಂದರೆ ಜಿಲ್ಲಾ ಮಟ್ಟದ ಗ್ರಾಹಕ ಹಕ್ಕುಗಳ ರಕ್ಷಣಾ ಆಯೋಗದಲ್ಲಿ ದೂರು ನೀಡಲು ಅವಕಾಶವಿದೆ ಎಂದು ತಿಳಿಸಿದರು ಪರ್ಚೇಸ್ ಮಾಡೋ ಶಕ್ತಿನೇ ನಮ್ಮನ್ನ ಗ್ರಾಹಕರು ಅಂತಲೇ ಕರಿತೀವಿ ಅಲ್ವಾ ನಾವು ಎಷ್ಟೋ ಸಲ ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ತೀವಿ ಮಾಲ್ಗಳಿಗೆ ಹೋಗ್ತೀವಿ ಮತ್ತೊಂದು ಕಡೆ ಹೋಗ್ತೀವಿ ಅಂಗಡಿ ಇನ್ನ ಬೀದಿನಲ್ಲಿ ಶಾಪಿಂಗ್ ಮಾಡ್ತೀವಿ ಹೀಗೆ ಎಲ್ರಿ ಏನಿದ್ರೆ ಎಲ್ರಿ ಶಾಪಿಂಗ್ ಮಾಡೋದು ಈಗಂತೂ ಮಾಲ್ಗಳು ಹೆಚ್ಚಾಗಿದ್ದಾವೆ ಒಂಥರ ನಿವೃತ್ತ ರೈಲ್ವೆ ಅಧಿಕಾರಿ ಆಹಾರ ತಜ್ಞ ಬಸವರಾಜ್ ಬಿಳಿ ಅಂಗಡಿ ಆಹಾರ ಕಲಬರಕೆಯ ಪ್ರಾತ್ಯಕ್ಷತೆಯನ್ನ ನಡೆಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ರಾಹಕ ವಾಜ್ಯಗಳ ಪರಿಹಾರ ಆಯೋಗ ಸದಸ್ಯ ಪ್ರಭು ಸಿ ಹಿರೇಮಠ ಜೆಎಸ್ಎಸ್ ಐಟಿಐ ಕಾಲೇಜಿನ ಪ್ರಾಚಾರ್ಯತ ಮಹಾವೀರ್ ಉಪಾಧ್ಯಾಯ ಜೆಎಸ್ಎಸ್ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಜೀನದತ್ತ ಹಡಗಲಿ ಇದ್ದರು ಅಧ್ಯಕ್ಷತೆಯನ್ನು ಜನತಾ ಶಿಕ್ಷಣ ಸಮಿತಿಯ ಕಾರ್ಯದರ್ಶಿ ಡಾಕ್ಟರ್ ಅಜಿತ್ ಪ್ರಸಾದ್ ಅವರು ವಹಿಸಿದ್ದರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಜಂಟಿ ನಿರ್ದೇಶಕ ವಿನೋದ್ ಕುಮಾರ್ ಹೆಗ್ಗಳಿಗೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು